ಸ್ವಾಗತ. ನನ್ ಭಾಗ್ಯಶ್ರೀ ಸುನ್ಗಾರ್. ಇದು ಫೆಬ್ರವರಿ 14 ಪ್ರೇಮಿಗಳ ದಿನ. ವಿಶ್ವದಾದ್ಯಂತ ಯುವ ಸಮೂಹ ಪ್ರೇಮಿಗಳ ದಿನವನ್ನ ವಿಶೇಷವಾಗಿ ಆಚರಿಸುತ್ತಿದೆ. ಆದ್ರೆ ಈ ಪ್ರೇಮಿಗಳ ದಿನಾಚರಣೆ ವಿರುದ್ಧ ಸಮರ ಸಾರಿರುವ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ತುಕಾನಟಿ ಗ್ರಾಮದ ಯುವಕರು ಮಾಡಿದ್ದೇನು? ತುಕಾನಟಿ ಯುವಕರ ಪಾಲಿನ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು ನೀವೊಮ್ಮೆ ನೋಡಿ. ತುಕಾನಟ್ಟಿ ಊರಲ್ಲಿ ಕಳೆದ 3 ವರ್ಷಗಳಿಂದ ಈ ವ್ಯಾಲೆಂಟೈನ್ಸ್ ಡೇ ದಿವಸ ಪಾಶ್ಚಾತ್ಯರ ಒಂದು ಅನುಕರಣೆ ಏನಿದೆ ಅದನ್ನು ಮಾಡಬಾರ್ದು ಅನ್ನೋ ಸಲುವಾಗಿ ತಂದೆ ತಾಯಿಗಳ ಪಾದ ಪೂಜೆ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಯಶಸ್ವಿಯಿಂದ ಮಾಡ್ತಾ ಇದ್ದಾರೆ. ಈ ದಿನ ನಾನು ಇಲ್ಲಿಗೆ ಬಂದಿದ್ದೀನಿ. ಸುಮಾರು 150 ಜಾಸ್ತಿ ಜನ ಇಲ್ಲಿ ಸೇರಿದ್ರು. ಒಂದು 100 ತಾಯಿಯರು ಪಾದ ಪೂಜೆ ಆಯಿತು ಇವತ್ತು. ಎಲ್ಲ ಸಂಘಟನೆಯ ಹುಡುಗರು ಯುವಕರು ಈ ದಿವಸ ಪಾದ ಪೂಜೆಯನ್ನು ಮಾಡಿದ್ದಾರೆ. ಈ ಪಾದ ಪೂಜೆ ಮಾಡುವಂತಹ ಸಂಸ್ಕೃತಿ ಇವತ್ತಿಗಷ್ಟೇ ಅಲ್ಲದೆ ಅಂದ್ರೆ ತೋರಿಕೆಗಷ್ಟೇ ಆಗದೆ ತಮ್ಮ ಜೀವನದಲ್ಲೂ ಅದನ್ನು ಅವರು ಅಳವಡಿಸಿಕೊಂಡು ನಿತ್ಯ ತಮ್ಮ ಜೀವನದಲ್ಲಿ ತಂದೆ ತಾಯಿಗಳಂದ್ರೆ ಶ್ರೇಷ್ಠ, ಅವರ ಹಾಕೊಟ್ಟ ದಾರಿ ನಾವು ನಡೀಬೇಕು ಅನ್ನೋದನ್ನ ದಾರಿ ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳು ಆಗ್ಲಿ ಯಾರು ಬೇರೆಯವರಾಗ್ಲಿ ಈಗ ಹೇಳಿದನ್ನು ಕೇಳೋಕ್ಕಿಂತ ಬೇರೆಯವ್ರು ಮಾಡಿ ತೋರಿಸಿದ್ದನ್ನ ಅನುಕರಣೆ ಮಾಡೋದ್ರಲ್ಲಿ ನಂಬಿರ್ತಾರೆ. ಅದರಿಂದ ಈ ತುಕಾನಟ್ಟಿಯಲ್ಲಿ ಒಂದು ನಿಜವಾಗ್ಲೂ ಮಾದರಿಯಾಗಿದ್ದಾರೆ. ಎಲ್ಲ ಹುಡುಗರು ವ್ಯಾಲೆಂಟೈನ್ಸ್ ಡೇ ದಿವಸ ಹೊರಗಡೆ ಹೋಗಿ ಏನೇನಾರು ಹುಡುಗಿಯರ ಜೊತೆ ಅಡ್ಡಾಡೋದು ಅವು ಇವು ಮಾಡೋದ್ರ ಬದಲಿಗೆ ಇವರದು ಊರಲ್ಲಿ ಅವರ ತಂದೆ ತಾಯಿನೇ ಅಂತಲ್ಲ, ಊರಲ್ಲಿರುವಂತಹ ಎಲ್ಲ ಹಿರಿಯರನ್ನ ತಾಯಂದಿರನ್ನ ಕರೆದು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಶಿರಸ ನಮಸ್ಕಾರ ಮಾಡಿ ನಾನು ನಿನಗೆ ಶರಣು ಅಂತ ಹೇಳಿ ನನ್ನ ತಪ್ಪ ನೀನು ಒಪ್ಪು ಅಂತ ಹೇಳಿ ದೊಡ್ಡ ಶ್ರೇಷ್ಠ ನಮ್ಮ ಸಂಸ್ಕೃತಿಯನ್ನು ಮೆರೆದಿದ್ದಾರೆ. ಈ ನಮ್ಮ ಹುಡುಗರಿಗೆ ನಾನು ಇವತ್ತು ಬಂದರೂ ಕೂಡಲೇ ಎಲ್ಲರಿಗೂ ಅಭಿನಂದನೆ ಹೇಳಿದ್ದೀನಿ. ಯಾಕಂದರೆ ಹೊರಗೆ ಅಡ್ಡಾಡುವಂತಹ ದಿನದ ದಿವಸ ನೀವು ತಂದೆ ತಾಯಿ ನೆನಪು ಮಾಡಿಕೊಂಡು ಅವರ ಜೀವನವನ್ನು ಸಾರ್ಥಕ ಮಾಡಿದ್ದೀರಿ, ಇಂಥ ಮಕ್ಕಳನ್ನು ಪಡೆದಿದ್ದೀನಿ ಅಂತ ಅವರ ಜೀವನವನ್ನು ಸಾರ್ಥಕ ಮಾಡಿದ್ದೀರಿ ಅಂತ.